ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಿವು. ತಾಯ್ಲೂರು ಸುದ್ದಿ, ಕೂಡುಮಲೆ ಕುರುಡುಮಲೆ ಗ್ರಾಮ. ಜೆಡಿಎಸ್ ಯುವ ಬ್ರಿಗೇಡ್ ತಾಲೂಕು ಅಧ್ಯಕ್ಷ ಬಿಸ್ನಳ್ಳಿ ಅರುಣ್ ಕುಮಾರ್ ನೇತೃತ್ವದಲ್ಲಿ ಕುರುಡುಮಲೆ ಗ್ರಾಮದಲ್ಲಿ ಅನೇಕ ಯುವಕರು ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಕುರುಡುಮಲೆ ಧಾರ್ಮಿಕ ಕ್ಷೇತ್ರ ಹಾಗೂ ಇತಿಹಾಸವುಳ್ಳ ತಾಲೂಕಿನ ಪ್ರತಿಷ್ಠಿತ ಕುರುಡುಮಲೆ ಗ್ರಾಮದಿಂದ ಜೆಡಿಎಸ್ ಪಕ್ಷದ ಸಂಘಟನೆಗೆ ತಾಲೂಕು ಜೆಡಿಎಸ್ ಯುವ ಬ್ರಿಗೇಡ್ ಅಧ್ಯಕ್ಷ ಅರುಣ್ ಕುಮಾರ್ ಇಂದು ಚಾಲನೆ ನೀಡಿದರು. ಗಣಪನ ಗ್ರಾಮದಿಂದ ಚಾಲನೆ ನೀಡಿದ್ದು ಯುವಕರಿಂದ ಅತ್ಯುತ್ತಮವಾದ ಪ್ರತಿಕ್ರಿಯೆಯನ್ನು ಸಹ ದೊರೆಯಿತು. ಈ ಮೂಲಕ ತಾಲೂಕಿನ 30 ಗ್ರಾಮ ಪಂಚಾಯಿತಿಗಳು ಸೇರಿದಂತೆ ಪ್ರತಿ ಗ್ರಾಮಕ್ಕೂ ಭೇಟಿ ನೀಡಿ ಜೆಡಿಎಸ್ ಪಕ್ಷದ ಬಲವರ್ಧನೆಗೆ ಈ ಮೂಲಕ ತಮ್ಮ ಅಭಿಯಾನವನ್ನು ಆರಂಭಿಸಿದ್ದಾರೆ. ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಾಗಿರ್ಬೋದು ಈ ಸೇರ್ಪಡೆ ಆಗ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾನು ಹೃದಯ ತುಂಬಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ದು ಕುರುಮಲೆ ಗ್ರಾಮ. ನಾವು ಇಷ್ಟು ದಿನ ಕಾಂಗ್ರೆಸ್ ಅಲ್ಲೇ ಇದ್ದಿದ್ದು, ಈಗ ಜೆ ಡಿ ಎಸ್ಗೆ ಸೇರ್ಪಡೆ ಆಗಕ್ಕೆ ಬಂದೆ. ಯಾಕಂದ್ರೆ ಸೇರ್ಪಡೆ ಆಗ್ತಾ ಇರೋದು ನಮ್ಮ ಪ್ರಾಬ್ಲಮ್ಸ್ಗಳಿಂದ. ಏನ್ ಊರ್ ಪ್ರಾಬ್ಲಮ್ ಏನಂದ್ರೆ, ಫಸ್ಟ್ ಬಂದು ಇಲ್ಲಿ ನೀರಿನ ಪ್ರಾಬ್ಲಮ್ ಇದೆ ನಮ್ಮೂರಲ್ಲಿ. ನೀರಿನ ಪ್ರಾಬ್ಲಮ್ ಏನಂದ್ರೆ 7 ದಿನಕ್ಕೊಂದ್ಸರಿ ನೀರು ಬಿಡ್ತಾರೆ, ಮೈನ್ ಪ್ರಾಬ್ಲಮ್ ಅದೇ. ಅದಾಗಿದ ತಕ್ಷಣ ಇಲ್ಲಿ ಲೀಡರ್ ಅಂತ ಯಾರು ಇಲ್ಲ ಈ ಏರಿಯಾದಲ್ಲಿ. ಯಾಕಂದ್ರೆ ಲೀಡರ್ ಇಲ್ಲ ಅಂದ್ರೆ ಬೇರೆ ಏರಿಯಾದಿಂದ ಇಲ್ಲಿ ನಿಂತ್ಕೊಂತಾರೆ. ಬಟ್ ನಿಂತ್ಕೊಂಡು ಅವ್ರಿಗೆ ಏನು ಇದಿದೆ ಸಂಬಂಧ, ಅಷ್ಟು ನಮ್ ಓಟ್ ಯಾವಾಗ ಹಾಕಿದ ಹಾಕೋವರೆಗೂ ಅಷ್ಟು ದಿನಾನೇ ನಮ್ದು ಬಾಪ ಹೋಗಪ್ಪ ಅಷ್ಟೇ. ಆಮೇಲೆ ಈ ಕಡೆ ಏನಿದೆ ಸಮಸ್ಯೆ, ಮನೆ ಸಮಸ್ಯೆ ಆಗಿರ್ಬೋದು, ನೀರಿನ ಸಮಸ್ಯೆ ಆಗಿರ್ಬೋದು, ಹಾಗೆ ಚಿಕ್ಕದೊಂದು ಗ್ರಾಮ ಪಂಚಾಯತ್ ಅಲ್ಲಿ ಆಗೋ ಚಿಕ್ಕದೊಂದು ಕೆಲಸ ಆಗಿರ್ಬೋದು, ಯಾವೊಂದಕ್ಕೂ ಈ ಏರಿಯಾಗ ಮಾಡ್ಕೊಳಕ್ ಯಾರು ಹತ್ರ ಬರಲ್ಲ. ಯಾಕೆ ಹತ್ರ ಬರಲ್ಲ ಅಂದ್ರೆ ಈ ಏರಿಯಾದಲ್ಲಿ ಮೇನ್ ಲೀಡರ್ ಇಲ್ಲ. ನಾವು ಫಸ್ಟ್ ಟೈಮ್ ಇವ್ರು ಬಂದಿರೋದು ನಮ್ಮ ಏರಿಯಾಗ ಬಂದು ಹುಡುಗರಿಗೆಲ್ಲ ಸೇರಿಸಿ ನಾನ್ ನಿಂತ್ಕೊಂತೀನಿ ನಿಮ್ ಪರವಾಗಿ, ನಾನು ಇದ್ದೀನಿ, ಬನ್ನಿ, ನಾನು ನಿಮ್ ಸಮಸ್ಯೆ ಏನಿದ್ರು ಮುಂದೆ ನಾವು ಗೆದ್ರೆ ನಿಮ್ಗೆ ಏನಿದ್ರು ಸಮಸ್ಯೆ ಕ್ಲಿಯರ್ ಮಾಡ್ತೀನಿ, ಗೆಲ್ಲಿಸುವಲ್ಲಿ ನಾನ್ ನಿಮ್ ಜೊತೆ ಇರ್ತೀನಿ ಅನ್ನೋ ಧೈರ್ಯ ಕೊಟ್ಟಿದ್ದಾರೆ. ಆದ್ರಿಂದ ನಾವು ನಂಬಿಕೆಯಿಂದ ಫಸ್ಟ್ ಟೈಮ್ ಇವ್ರ ಜೊತೆ ಬರ್ತಾ ಇರೋದು. ನಾವ್ ಇಷ್ಟು ದಿನ ಕಾಂಗ್ರೆಸ್ ಅಲ್ಲಿ ಇದ್ದಿದ್ ಯಾರು ನಮ್ಗೆ ಧೈರ್ಯ ಕೊಟ್ಟಿಲ್ಲ. ಏನ್ ಧೈರ್ಯ ಕೊಟ್ರು ಕಾಂಗ್ರೆಸ್ ಅಲ್ಲಿ? ಖಾಲಿ ಏನು, ಓಟ್ ಹಾಕ್ ಬಾ ಅಷ್ಟೇ, 1,000 2,000 3,000 ಓಟ್ ಮಾಡ್ತಾ ಇದೀವಿ ಅಷ್ಟೇ ಹೊರತು, ಯಾರು ಬಂದು ನಾವ್ ಇದೀವಿ, ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಮುಂದೆ ಇರ್ತೀವಿ, ಗೌರ್ಮೆಂಟ್ ಇಂದ ಯಾವ್ದಾದ್ರು ಒಂದ್ ಚಿಕ್ಕ ಕೆಲಸ ಆಗ್ಲಿ ಏನೇ ಆಗ್ಲಿ ನಾವ್ ಇದೀವಿ ಅನ್ನೋರು ಯಾರು ಇಲ್ಲ. ಬಟ್ ಗೌರ್ಮೆಂಟ್ ಇಂದ ಯಾವೊಂದು ದೊಡ್ಡ ವ್ಯಕ್ತಿ ಬರ್ಲಿ, ಯಾವ್ದೊಂದು ಕೆಲಸ ಬರ್ಲಿ, ಪಂಚಾಯತಿಯಲ್ಲಿ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಇರ್ಲಿ, ಯಾವೊಂದು ಅಷ್ಟೇ ಈ ಏರಿಯಾ ಅವ್ರಿಗೆ ಏನು ಗೊತ್ತಿಲ್ಲ. ಖಾಲಿ ಏರಿಯಾ ಅವ್ರಿಗೆ ಗೊತ್ತಿರೋದು ಒಂದೇ ಒಂದು ಸಮಸ್ಯೆ, ಏನು ಓಟ್ ಆಗ್ಬೇಕಾ ಆಗ್ಬೇಕು ಅಷ್ಟೇ. ಅದು ಬಿಟ್ರೆ ಬೇರೆ ಯಾವ ವಿಚಾರ ಗೊತ್ತಿಲ್ಲ. ಏನಿಗೆ ಯಾಕೋ ಅಷ್ಟ ಗೊತ್ತಿಲ್ಲ ಅಂದ್ರೆ ಲೀಡರ್ ಯಾರು ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಮೇನ್ ಏನ್ ಇಲ್ಲಿ ಪ್ರಾಬ್ಲಮ್ ಅಂದ್ರೆ ಎಲ್ಲ 90% ಎಲ್ಲಾರು ಆ ಕಡೆನೆ ಇದ್ದಾರೆ ಲೀಡರ್ಸ್ ಎಲ್ಲ, ಅವ್ರು ಈ ಕಡೆ ಯಾವೊಂದು ವಿಷಯನೂ ನಮ್ಗೆ ತಿಳಿಸಲ್ಲ. ಇವಾಗ ಹೋಗ್ಲಿ ಗೌರ್ಮೆಂಟ್ ಇಂದ ಇಷ್ಟೇನಾದ್ರೂ ಒಂದು ಕೆಲಸ ಬಂದಿದೆ, ನೀವು ಓದಿರೋರು ಇದ್ದಾರೆ, ಅವ್ರ ಹತ್ರ ಜಾಬ್ ಇಲ್ಲ, ಅವ್ರಿಗೇನು ಜಾಬ್ ಇಲ್ಲ, ಅವರು 5-6 ವರ್ಷದಿಂದ ಸೈಲೆಂಟ್ ಆಗಿದ್ದಾರೆ ಮನೆಯಲ್ಲಿ, 10-10 ರೂಪಾಯಿ ಕೇಳ್ಕೊಂತ ಇದ್ದಾರೆ. ಬಟ್ ಯಾರೋ ಒಬ್ರು ಅವ್ರಿಗೆ ಒಂದು ಮುಂದೆ ತನ್ನೋ ಒಂದು ಕಾರ್ಯಕ್ರಮ ಕೊಟ್ಟು ಮುಂದೆ ತಳ್ಳಿದ್ರೆ ಅವ್ರು ಒಂದು ಫ್ಯೂಚರ್ ಬರುತ್ತೆ, ಅವ್ರು ಒಂದು 4 ಜನಕ್ಕೆ ಒಳ್ಳೇದು ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಇಲ್ಲಿ ಯಾವುದು ಇಲ್ಲ. ನಮ್ಮ ಏರಿಯಾಗ ಮೈನ್ ಏನಂದ್ರೆ ಅದೇ ಇರೋದು, ಇಲ್ಲಿ ಲೀಡರ್ ಅನ್ನೋದಿಲ್ಲ. ನಮ್ಗೊಂದು ಲೀಡರ್ ಬಂದಿದ್ದಾರೆ, ಅವ್ರಿಗೋಸ್ಕರ ಕ್ಷಮ ಪಡ್ತೀವಿ, ಅವ್ರಿಗೋಸ್ಕರ ಅವ್ರು ಏನ್ ಹೇಳಿದ್ರೆ ಅದ್ ಮಾಡಕ್ ನಾವು ರೆಡಿ ಆಗಿ. ನಮಸ್ಕಾರ, ನನ್ನ ಹೆಸರು ಅರುಣ್ ಕುಮಾರ್ ಬಿ ಎಸ್, ಮುಲ್ಬಾಗ್ಲು ತಾಲೂಕಿನ ಜೆಡಿಎಸ್ ಯುವ ಬ್ರಿಗೇಡ್ ಅಧ್ಯಕ್ಷರಾಗಿರ್ತೀನಿ. ಏನು ಇವತ್ತು ನಮ್ಮ ಕೂಡುಮಲೆಯಲ್ಲಿ ಇಷ್ಟು ಜನ ಸೇರಿಸಿದ್ದಾರೆ? ನಮ್ಮ ಯುವ ನಾಯಕರಾಗಿರ್ತಕ್ಕಂಥ, ಯುವ ಮುಖಂಡ ಆಗಿರತಕ್ಕಂಥ ಮುಬಾರಕ್ ಅನ್ನವರು ಹಾಗೂ ಮಂಜನ್ ಅವರು ಹಾಗೂ ಚಾನ್ ಪಾಷರ್ ಅವರು ಹಾಗೂ ಸಲೀಂ ರವರು, ಯುವ ಮುಖಂಡ ಆಗಿರ್ತಕ್ಕಂಥ ನಮ್ಮ ಶಂಕರಾರ್ ಅವರು, ಏನು ನಮ್ಮ ಯು ಜೆ ಡಿ ಎಸ್ ಯುವ ಬ್ರಿಗೇಡ್ ಸಂಘಟನೆ ಅಂತಕ್ಕಂಥದ್ದು ಏನಿದೆ, ಈ ಒಂದು ಸಂಘಟನೆ ನಮ್ಮ ತಾಲೂಕಿನಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕುರುಡುಮಲೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ.
ಯಾಕಂತಂದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ಒಂದು ದೇವಮೂಲ ಆಗಿರಬಹುದು. ಈ ಒಂದು ಕುರುಡುಮಲೆ ಗಣೇಶ ಸ್ವಾಮಿ ಅವರ ಒಂದು ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮ ನಾವು ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀವಿ. ಇಲ್ಲಿ ಬಂದ ಕೂಡಲೇ ಈ ಜನರ ಸಮಸ್ಯೆ ಬಹಳ ಹೆಚ್ಚಾಗಿದೆ. ಯಾಕಂತಂದ್ರೆ ಈ ಒಂದು ಉದ್ಯೋಗ ಸೃಷ್ಟಿ ಆಗಿರ್ಬೋದು, ಈ ಒಂದು ನೀರಿನ ಸಮಸ್ಯೆಗಳಾಗಿರ್ಬೋದು, ಪ್ರತಿಯೊಂದು ಸಮಸ್ಯೆಗಳು ಕೂಡ ಎದ್ದು ಕಾಣ್ತಾ ಇದೆ. ಈ ಒಂದು ಸಮಸ್ಯೆಗಳನ್ನ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋಗಲಾಡಿಸಬೇಕು ಅಂತಕ್ಕಂಥದ್ದು ಮುಖ್ಯ ಉದ್ದೇಶ ಆಗಿದೆ. ನಮ್ಮ ತಾಲೂಕಿನ ಕೋರ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಸಮೃದ್ಧಿ ಮಂಜನನ್ನ ಈ ಬಾರಿ ನಾವು ಗೆಲ್ಸ್ಕೊಂಡ್ರೆ ನಿಮ್ಮ ಸಮಸ್ಯೆಗಳು ಏನಿದೆ ಆ ಸಮಸ್ಯೆಗಳಿಗೆ ನಾವು ತಕ್ಕ ಉತ್ತರ ಆಗಿರ್ಬೋದು, ಇಲ್ಲ ತಕ್ಕ ಒಂದು ಸಮಸ್ಯೆಗೆ ಪರಿಹಾರ ತಕ್ಕಂಥದನ್ನ ನಾವು ಕೊಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಇದರ ಈ ಯುವಕರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಯುವಕರು ಒಂದಾಗಬೇಕು. ಈ ಯುವಕರು ಒಂದಾದ ಕೂಡಲೇ ಪ್ರತಿಯೊಂದು ಪಂಚಾಯತದಲ್ಲೂ ಕೂಡ ನಮ್ಮ ಯುವಕರು ಹೊಂದಾಣಿಕೆಯಿಂದ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಈ ಒಂದು ಸಮಸ್ಯೆ ಈ ಒಂದು ಎಷ್ಟೋ ಸಮಸ್ಯೆಗಳು ಎದ್ದು ಕಾಣ್ತಾ ಇದ್ದೀವಿ. ಆ ಸಮಸ್ಯೆಗಳನ್ನ ನಾವು ಏನು ಈ ಒಂದು ಬೇಸಿಕ್ ಈ ಒಂದು ಬುನಾದಿ ಅಂತಕ್ಕಂಥ ಏನಿದೆ ಇಲ್ಲಿಂದ ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಶಂಕರ ಅವರು ನನಗೆ ಇವತ್ತು ಸಾಯಂಕಾಲ ನಾವು ಕರೆ ಮಾಡಿದಾಗ ನಮ್ಮ ಶಂಕರ ಅವರು ಕೂಡ ಹೇಳಿದ್ರು, ನಮ್ಮ ಊರಿಗೆ ಮೊಟ್ಟ ಮೊದಲ ನಮ್ಮ ಊರಿಗೆ ಬಂದು ನೀವು ನಮ್ಮ ಸಮಸ್ಯೆಗಳನ್ನ ದಯವಿಟ್ಟು ನಮ್ಮ ಪರಿಶೀಲನೆ ಮಾಡಿ ಆ ಸಮಸ್ಯೆಗಳನ್ನ ನಾವು ನೀವೇನಾದ್ರೂ ನಮ್ಗೆ ಆ ಸಮಸ್ಯೆಗಳ ಪರಿಹಾರ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ನಾವು ಏನು ನಿಮ್ಮ JDS ಪಕ್ಷ ಇದೆ ಆ ಪಕ್ಷಕ್ಕೆ ನಾವು ನಮ್ಮ ಒಂದು ಕುರುಡುಮಲೆ ಪಂಚಾಯತ್ನಲ್ಲಿ ಹೈ ಮೆಜಾರಿಟಿ ಒಂದು ಮತಗಳನ್ನ ನಾವು ಗಳಿಸ್ತೀರಿ ಅಂತ ಹೇಳಿಬಿಟ್ಟು ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಮ ಶಂಕರ ಅವರು ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲಾ ಮುಖಂಡರಾಗಿರ್ಬೋದು, ನಾನು ಮಾತು ಕೊಡ್ತಾ ಇದ್ದೀನಿ. ಏನು ನನ್ನ ನಮ್ಮ ಗೆಳೆಯರಾಗಿರ್ಬೋದು, ನನ್ನ ಸ್ನೇಹಿತರಾಗಿರ್ಬೋದು, ನನ್ನ ಮುಖಂಡರಾಗಿರ್ಬೋದು, ಯಾರು ಏನು ಸಮಸ್ಯೆಗಳನ್ನು ಹೇಳಿದಾರೋ ಆ ಸಮಸ್ಯೆಗಳನ್ನ ನಮ್ಮ ಸಮೃದ್ಧಿ ಮಂಜನ್ನ MLA ಆದ ಕೂಡಲೇ ನಿಮ್ಮ ಸಮಸ್ಯೆಗಳನ್ನ ಆದಷ್ಟು ಪರಿಹಾರ ಮಾಡುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ದಯವಿಟ್ಟು ತಾವೆಲ್ಲರೂ ಕೂಡ ಮನಸ್ಸು ಮಾಡಿ ಈ ಬಾರಿ ನಮ್ಮ ಸಮೃದ್ಧಿ ಮಂಜನನ್ನ ಒಂದು ಗೆಲುವಿನ ಕಡೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದು ಕೇವಲ ಎಲೆಕ್ಷನ್ ಪ್ರಪೋಸ್ಗೋಸ್ಕರ ಈ ಒಂದು ಸಂಘಟನೆ ಆಗಿರ್ಬೋದು, ಈ ಒಂದು ಸಭೆ ಆಗಿರ್ಬೋದು ಅಲ್ಲ, ಇದು ಜೀವನ ಪೂರ್ತಿ ಇರ್ತದೆ. ಏನು ಒಂದು ಗ್ರಾಮ ಪಂಚಾಯತ್ನ ಬರ್ತಕ್ಕಂತ ಒಂದು ಸರ್ಕಾರ ಸೌಲಭ್ಯಗಳಿಗೂ ಯಾವ ರೀತಿ ವಿದ್ಯಾವಂತರು ಪಡ್ಕೋಬೇಕು, ಈ ಯುವಕರು ಯಾವ ರೀತಿ ಹಿರಿಯರಿಗೆ ತಿಳಿಸಬೇಕು ಅಂತಕ್ಕಂಥದ್ದು ಕೂಡ ಈ ಮುಖ್ಯ ಉದ್ದೇಶ ಆಗಿದೆ. ಈ ಒಂದು ಯಾವುದೇ ಒಂದು ಸಮಸ್ಯೆಗಳಾಗಿರ್ಬೋದು, ಈ ಪ್ರತಿದಿನ ಕೂಡ ನೀವು ಎದ್ದಾಗಿಂದ ಮುಳುಗೋವರೆಗೂ ಕೂಡ ಹಲವಾರು ಸಮಸ್ಯೆಗಳನ್ನ ಕಾಣ್ತಾ ಇದ್ರೆ ಹಲವಾರು ಸಮಸ್ಯೆಗಳನ್ನ ನಾವು ಅಲ್ಪ ಮಟ್ಟಿಗಾದ್ರೂ ನಾವು ಅನ್ನ ಸ್ವಲ್ಪ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೇವೆ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನಮಸ್ಕಾರ, ಏನಂತೇ 25 ఏళ్ళు ఇంకా కాంగ్రెస్ పార్టీలో ఉంటమే ఇప్పుడు కానీ ఎవరు కానీ సపోర్ట్ అనేది మాకు ఎవరు చేయలేదు. ఇప్పుడు సార్ వచ్చినారో మేము నేను ఉంటాను ముందర మీకంత సపోర్ట్ చేస్తాను, యూత్ కంత ఈ ఏరియాకంతా సపోర్ట్ చేస్తానని చెప్పినారు. మేము ఈ కింద కొత్త సమృద్ధి మంజన్కి సపోర్ట్ చేసి ఈ లీడింగ్ లో మా ఏరియా ఓట్లంతా లీడింగ్ లో గెలిపిస్తాము. అందరికీ నమస్కారము. నేను JDS పార్టీనే 5 ఏళ్ళప్పుడు ఏమో కొంచెం ఇస్తాకు మన సమృద్ధి మంజన్న ఓడినాడు. ఈ కింద మనిషికి మనిషి ఇళ్ళలో చేసినంత నా అనుదమ్ములు ఎట్లా వాళ్ళు, నా ఎక్సలెంట్ ఎట్లా వాళ్ళు, నా తండ్రులు నా తల్లులు ఎట్లా అట్లా జనం అంతా చేరినట్లా దాన్ని ఇంకా ఈ కింద దయపెట్టి సమృద్ధి మంజన్కి మన మతం ఇచ్చి మన జయపేరు చేసుకుని రావాలా అని చెప్పి నా విని ఇంతట్లో నా విషయం ముగిస్తాను. సమృద్ధి మంజన్కి జై JDS.